ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ತುಂಬ ವಿಶೇಷವಾದ ದಿನ ನಮ್ಮನೇಲಿ. ನಮ್ಮನೇಲಿ ವಿಶೇಷವಾದ ದಿನ ಅನ್ನೋದಕ್ಕಿಂತನೂ ಇದು ನಾನು ಒಂದು ಇನ್ಸ್ಪಿರೇಷನ್ನಾಗಿ ನಿಮಗೆಲ್ಲರಿಗೂ ಹೇಳ್ತಾ ಇರೋಂಥ ಮಾತು. ನಾವು ಪ್ರತಿದಿನ ನಮ್ಮನೆಗೆ 1/2 ಲೀಟ್ರ್ ಹಾಲು, ಮೊಸರನ್ನ ನಾವು ಪ್ರತಿದಿನ ಆಯಿತಾ ಹಾಲಿನ ಡೈರಿಲಿ ಮತ್ತು ಇಲ್ಲ ಅಂತಂದರೆ ಬೇಕ್ರಿಗಳಲ್ಲಿ ತಗೊಂಡು ಬರ್ತಾ ಇದ್ದು. ನಾವು ಪ್ರತಿದಿನ ಸುಮಾರು ನಾವು ಹಾಲಿಗೆ ಹಾಕಿರೋ ದುಡ್ಡಲ್ಲಿ ಇವತ್ತು ನಮ್ಮನೇಲಿ ಏನೂ ಇಲ್ಲ ಅಂದರೂ ಒಂದು 10ರಿಂದ 15 ಹಸು ತರ್ಬೋದಿತ್ತೇನೋ, ಅಷ್ಟು ದುಡ್ಡನ್ನ ನಾವು ಹಾಲಿಗೆ ಹಾಕಿದ್ದೀವಿ. ನನಗೆ ಅಬ್ರಾಡಿಂದ ಬಂದ ಮೇಲೆ ನಾನು ಒಂದು ಕಂಡ್ಕೊಂಡಿದ್ದೇನು ಅಂದರೆ, ನನ್ನ ಸ್ವಂತಕ್ಕೆ ನಾನು ಅಂದ್ಕೊಂಡಿದ್ದೇನು ಅಂದರೆ, ಓಕೆ, ನಮ್ಮನೇಲೂ ಒಂದು ಪುಟ್ಟು ಹಸು, ನಾವು ಹಾಲನ್ನು ಮಾರೋದು ಬೇಡ, ನಮ್ಮನೇಲೂ ಒಂದು ಪುಟ್ಟು ಹಸು ಇರಲಿ, ಅದು ಕೊಡೋ ಅಂಥ ಹಾಲು ನಮಗೆ ನಾವು ಹೊರಗಡೆ ಕೊಂಡ್ಕೊಳೋದ್ಕಿಂತನೂ ನಮಗೆ ಮನೆಗೆ ಉಪಯೋಗ ಆಗುತ್ತಲ್ವ? ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ ಎಲ್ಲದೂ ಸಿಗುತ್ತಲ್ಲ ನಮಗೆ ಅನ್ನೋದಕ್ಕೋಸ್ಕರವಾಗಿ ನಾನು ಈ ಒಂದು ಹಸು ತರೋ ಅಂತ ನಿರ್ಧಾರ ಮಾಡಿದ್ದು. ಫ್ರೆಂಡ್ಸ್, ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಯಾವಾಗಲೂ ಆಯಿತಾ ಸಾಲ ಮಾಡಿ ತುಪ್ಪ ತಿನ್ನಬೇಡಿ, ಸಾಲ ಮಾಡಿ ಹಸು ತನ್ನಿ ಅನ್ನೋ ಒಂದು ಗಾದೆನೇ ಇದೆ. ಇದು ಎಲ್ಲರಿಗೂ ಅನ್ವಯಿಸುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಜೀವನನ ತುಂಬ ಕಾಂಪ್ಲಿಕೇಟಾಗಿ ಬದುಕುವಂಥ ಜನಗಳ ಮಧ್ಯದಲ್ಲೂ ಕೂಡ ಕಾಂಪ್ಲಿಕೇಟ್ ಮಾಡ್ಕೊಂಡೇ ಇರೋದ್ರಲ್ಲೇ ಬದುಕೋಣ ಅನ್ನೋ ಅಂಥ ಮನಸ್ಥಿತಿ ಇರೋರಿಗೆ ಇದು ಒಂದು ಒಳ್ಳೆ ಚಾಯ್ಸ್ ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದರೆ ನೋಡಿ, ಒಂದು ಇದಕ್ಕೆ ನಾನು ಕೊಟ್ಟಿರೋಂಥ ಹಣ ಬಂದು 16,000 ರೂಪಾಯಿ. 16,000 ರೂಪಾಯಿ ಏನೂ ಅಲ್ಲ. ನಾನು ಹೇಳಬೇಕು ಅಂದರೆ ನಾವು ಹಾಲಿಗೆ ಹಾಕಿರೋ ದುಡ್ಡು ಆಯಿತಾ 100,000 ರೂಪಾಯಿ ಹಾಕಿದ್ದೀವಿ ನಾವು, ಆಯಿತಾ. ಪ್ರತಿದಿನ 1/2 ಲೀಟ್ರ್ ಹಾಲು, 1/2 ಲೀಟ್ರ್ ಮೊಸರು ಮತ್ತು ಬೆಣ್ಣೆ ತುಪ್ಪ ನಾವು ತರೋದನ್ನು ಲೆಕ್ಕ ಹಾಕಿದರೆ 100,000 ರೂಪಾಯಿಗಟ್ಟಲೆ ನಾವು ದುಡ್ಡು ಹಾಕಿದ್ದೀವಿ. ಬಟ್ ನನಗೆ ಈಗ ಒಂದು ಹೊಡೆದಿದ್ದಂಥದ್ದು, ನಮ್ಮಲ್ಲಿ ಒಂದು ಪುಟ್ಟ ಹಸು ಇರಲಿ, ಅದಕ್ಕೋಸ್ಕರವಾಗಿ ನಾನು ಶೆಡ್ ಗಿಡ್ ಎಲ್ಲ ರೆಡಿ ಮಾಡಿ ನಾನು ಆಯಿತಾ ಓಕೆ, ನಮ್ಮನೆಗೆ ಒಂದು ಪುಟ್ಟ ಹಸು ಇರಬೇಕು ಅಂತ ಹೇಳಿಬಿಟ್ಟು ಇವತ್ತು ನಮ್ಮನೆಗೆ ಒಂದು ಪುಟ್ಟ ಗೌರಿ ಬಂದಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚಿಕ್ಕದಾಗಿದೆ ಅಂತ ಹೇಳಿಬಿಟ್ಟು. ನನಗೊಂದು ಸ್ವಲ್ಪ ಫೀವರ್ ಇರೋದ್ರಿಂದ ಸ್ವಲ್ಪ ವಾಯ್ಸ್ ಬೇರೆ ರೀತಿ ಕೇಳ್ತಾ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು ಹಳ್ಳಿ ಜೀವನಕ್ಕೆ ನಾನು ಈ ಥರ ಬಂದು ಇದೆಲ್ಲ ಮಾಡ್ತಾ ಇರೋದು ಆಯಿತಾ ನನಗಂತೂ ಖುಷಿ ಕೊಟ್ಟಿದೆ. ಅದು ಬೇರೆಯವ್ರಿಗೆ ಹೆಂಗೋ ಏನೋ ಗೊತ್ತಿಲ್ಲ, ನನಗೆ ಖುಷಿ ಕೊಟ್ಟಿದೆ. ನಮ್ಮ ಮನೆಗೆ ಒಂದು ಇವತ್ತು ಪುಟ್ಟ ಗೌರಿ ಬಂದಿದೆ, ಎಲ್ಲರೂ ನಮ್ಮ ಪುಟ್ಟ ಗೌರಿಗೆ ಬ್ಲೆಸ್ ಮಾಡಿ ಆಯಿತಾ. ಇವತ್ತು ನಮ್ಮ ಮನೆಗೆ ಒಂದು ಲಕ್ಷ್ಮಿನೇ ಬಂದಿದೆ. ಬಂದ ತಕ್ಷಣವೇ ಆಯಿತಾ ಅದನ್ನು ನೋಡಿ ತುಂಬ ಖುಷಿ ಆಯಿತು, ಒಂಥರ ತುಂಬ ಹ್ಯಾಪಿಯಾಗೂ ಫೀಲ್ ಮಾಡಿದೆ. ಆಮೇಲೆ ಬಂದ ತಕ್ಷಣವೇ ಒಂದು 2 ಲೀಟ್ರು 2.5 ಲೀಟ್ರ್ ಹಾಲು ಕೊಡ್ತು ಅದು. ನಮಗೊಂದು 1.5 ಲೀಟ್ರ್ ಕೊಟ್ಟರು ಸಾಕು, ಓಕೆ 1.5 ಲೀಟ್ರ್ ಕೊಟ್ಟರು ಸಾಕು ಅನ್ನೋ ನನ್ನ ಮನೋಭಾವ ನನಗಿತ್ತು. ಯಾಕೆ ಅಂತಂದರೆ ಹಾಲನ್ನು ಕೊಂಡ್ಕೊಳ್ಳೋದು ತುಂಬ ಕಷ್ಟ, ಮತ್ತು ಈಗ ಡೈರಿಗೆ ಹೋಗ್ಬೇಕು ಅಂದರೂ ಟೈಮಿಗೆ ಸರಿಯಾಗಿ ಹೋಗ್ಬೇಕು, ಒಂದು ಸ್ವಲ್ಪ ಲೇಟಾದರೂ ಅಲ್ಲಿ ಸಿಗಲ್ಲ, ಇಲ್ಲ ಬೇಕ್ರಿಗೆ ಹೋಗಿ ತರಬೇಕು. ಇದನ್ನೆಲ್ಲ ನಾನು ಯೋಚನೆ ಮಾಡಿ ಓಕೆ ನಮ್ಮನೇಲಿ ಒಂದು ಹಸು ಇರಲಿ. ಯಾಕೆಂತಂದರೆ ಬಯಲ್ಸೀಮೆಯಲ್ಲಿ ತುಂಬ ಬಿಸಿಲು ಇರೋದ್ರಿಂದ ಹಾಲು, ಮೊಸರು, ಮಜ್ಜಿಗೆ ತುಂಬಾ ಅವಶ್ಯಕತೆ. ಆಮೇಲೆ ಇನ್ನೊಂದು ಏನು ಅಂತಂದರೆ, ಒಂದು ಚಿಕ್ಕ ಹಸು ಇದ್ದರೆ ನಮ್ಮ ಹತ್ರ ಜಾಗ ಇದೆ, ಸ್ವಲ್ಪ ಜಾಗ ಇದೆ, ನಮಗೆ ಅದನ್ನು ಮೇಂಟೈನ್ ಮಾಡೋಕ್ಕೆ ಜಾಗ ಇದೆ ಅಂದರೆ ಒಂದು ಹಸು ತಂದ್ಕೊಳ್ಳೋದು ಏನು ತಪ್ಪಿಲ್ಲ. ಹಾಗಾಗಿ ನಾನು ಒಂದು ಹಸುನ ಇವತ್ತು ತಗೊಂಡು ಬಂದೆ. 16,000. ಫ್ರೆಂಡ್ಸ್, ನೀವು ನಂಬ್ತಿರೋ ಬಿಡ್ತಿರೋ, 16,000 ದುಡ್ಡು ಏನೂ ಅಲ್ಲ, ಆದರೆ ಇವತ್ತು ಅದನ್ನು ನಮ್ಮ ಮನೆ ಮುಂದೆ ಅದನ್ನು ನೋಡೋತ್ತಿಗೆ ನನಗಂತೂ ತುಂಬ ಖುಷಿಯಾಯಿತು, ನಮ್ಮ ಅಮ್ಮನಿಗಂತೂ ತುಂಬ ಖುಷಿಯಾಯಿತು. ನಮ್ಮ ಅಮ್ಮ ಅವ್ರ ಮನೆಯಲ್ಲಿ ಅವ್ರ ತವ್ರ ಮನೆಯಲ್ಲಿ ತುಂಬ ಹಸುಗಳೆಲ್ಲ ಸಾಕಿರೋರವರು. ಬಟ್ಟು ನಮ್ಮನೆಗೆ ಈಗ ಒಂದು ಬಂದಿದ್ದು ಇದೇ ಮೊದಲನೇ ಹಸು ನಮ್ಮನೆಗೆ ನಾವು ತರ್ತಾ ಇರೋದು. ತುಂಬ ಖುಷಿಯಾಯಿತು, ಹಸು ಕರು ಜೊತೆಗೆ ಬಂತು. ಜೀವನದಲ್ಲಿ ಎಲ್ಲವನ್ನೂ ಕೂಡ ಸಂತೋಷದಿಂದ ಬರಮಾಡಿಕೊಳ್ಳುವಂಥ ಮನಸ್ತತ್ವ ಇರುವಂಥ ನಮ್ಮಂಥವರಿಗೆ ಇದೆಲ್ಲ ಒಂದು ದೊಡ್ಡ ವಿಷಯನೇ. ಇಲ್ಲಿ ದುಡ್ಡು ಅನ್ನೋದು ವಿಷಯ ಆಗಲ್ಲ, ದುಡ್ಡು ಅನ್ನೋದು ಮ್ಯಾಟ್ರ್ ಆಗಲ್ಲ. ಇಲ್ಲಿ ಏನು ಗೊತ್ತಾ, ಅದು ಕೊಡೋವಂಥ ಸಂತೋಷ ಇದೆಯಲ್ಲ ಅದು ಮ್ಯಾಟ್ರ್ ಆಗೋದು. ನಾವು ಯಾಕೆಂತಂದರೆ ಇದೆಲ್ಲ ಒಂದು ಸಂತೋಷ, ಇದು ಸುಮ್ಮನೆ ಬಾಯಲ್ಲಿ ವರ್ಣಿಸೋಕ್ಕಾಗಲ್ಲ. ಆಮೇಲೆ ನಮ್ಮಮ್ಮ ಪೂಜೆ ಎಲ್ಲ ಮಾಡಿಬಿಟ್ಟು ಹಾಲು ಕರಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅದು ಸ್ಟಾರ್ಟ್ ಅಲ್ವಾ ಅಂದರೆ ಅದು ಬೇರೆ ಒತ್ತಡಿಂದ ನಮ್ಮ ಹತ್ರ ಬಂದಾಗ ಅದನ್ನು ಒಂದು ಸ್ವಲ್ಪ ನಾವು ಪಳಗಿಸ್ಕೊಳೋದು ಕಷ್ಟ ಆಗುತ್ತೆ. ಅಮ್ಮ ಹೇಗೋ ಅದ್ರ ಹತ್ರ ಒಂದು ಸ್ವಲ್ಪ ಮಾತಾಡ್ತಾ ಹಾಲು ಕರಿಯೋಕ್ಕೆ ಸ್ಟಾರ್ಟ್ ಮಾಡಿದರು. ತುಂಬ ಚೆನ್ನಾಗಿ ಹಾಲು ಕೊಡೋಕ್ಕೆ ಅದು ಸ್ಟಾರ್ಟ್ ಮಾಡ್ತು. ಜೀವನದಲ್ಲಿ ನೋಡಿ ಇವೆಲ್ಲ ಒಂದು ಎಂತ ಹೇಳ್ತಾರಲ್ಲ, ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಅಂತ ನಾನು ಹೇಳ್ತೀನಿ ನನ್ನನ್ನು ಕೇಳೋದಾದರೆ. ಯಾಕೆ ಅಂತಂದರೆ ಇರುವುದೆಲ್ಲವ ಬಿಟ್ಟು ಇರದರೆಡೆಗೆ ಹೋಗುವ ಜೀವನ ಇದೆಯಲ್ಲ, ಅದು ತುಂಬ ಮನುಷ್ಯನ ಆಘಾತಕ್ಕೊಳಗೆ ಮಾಡುತ್ತೆ. ಅಂದರೆ ನನ್ನ ಹತ್ರ ಅದಿಲ್ಲ, ನನ್ನ ಹತ್ರ ಅದು ಬೇಕು 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 ಅಂತೇಳಿ ನಾವು ಎಷ್ಟೇ ತಿರ್ಕೊಂಡು ಹೋದ್ರೂ ಕೂಡ ಕೊನೆಗೆ ಅಲ್ಲಿ ಏನೂ ಸಿಗಲ್ಲ ಅನ್ನೋದು ನನ್ನ ಮನೋಭಾವ. ಯಾಕೆಂತಂದರೆ ಇರುವುದರಲ್ಲೇ ಏನಾದರೂ ಒಂದು ಮಾಡಬೇಕು ಅನ್ನೋದು. ಒಂದು ಖುಷಿ ಆಯಿತು ನಮ್ಮನೆಗೆ ಒಂದು ಹಸು ಬಂದಿದ್ದು. ಫ್ರೆಂಡ್ಸ್, ನಿಮಗೆ ಅನ್ಕೋಬೋದು ಆಯಿತಾ ಇದರಲ್ಲಿ ಏನಿದೆ ವಿಶೇಷ, ಇದೇನು ಎಲ್ಲರ ಮನೆಯಲ್ಲೂ ಇರುತ್ತಲ್ಲ ಅಂತ.
ಇಲ್ಲಿ ಎಲ್ಲರ ಮನೆಯಲ್ಲೂ ಇರುತ್ತೆ ಅನ್ನೋದ್ರದ್ದಲ್ಲ ಪ್ರಶ್ನೆ. ನಾವು ನಮಗೊಂದು ಸಂತೋಷ ಕೊಡುವಂಥದ್ದನ್ನು ಕೆಲಸ ಮಾಡಿದಾಗ ನಾವೇನೋ ಅಂದ್ಕೊಂಡಿರ್ತೀವಿ, ಓಕೆ ನಮ್ಮನೆ ಒಂದು ಅದು ನಮಗೆ ಸಂತೋಷ ಕೊಡುತ್ತೆ. ನೀವೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ ನನ್ನ ವಿಡಿಯೋಗಳಿಗೆಲ್ಲ, ಆಯಿತಾ, ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ನನಗಿದು ತುಂಬ ಸಂತೋಷ ಕೊಟ್ಟಿದೆ. ನಾನು ಇನ್ನೂ ಹೆಚ್ಚೆಚ್ಚಿನ ವಿಡಿಯೋಗಳನ್ನು ಮಾಡ್ತೀನಿ. ನೀವು ಅಂದ್ಕೋಬೋದು ನಾನು ಯಾಕೆ ವಿಲೇಜ್ ಗುಡಿ ವಿಡಿಯೋಗಳನ್ನು ನಾನು ಫಾರ್ಮಿಂಗ್ ವಿಡಿಯೋಗಳನ್ನು ಯಾಕೆ ಹೆಚ್ಚಾಗಿ ಮಾಡ್ತೀನಿ ಅಂದರೆ, ಈಗಿನ ಯೂತ್ಸಿಗೆ, ಯುವಕರಿಗೆ ಅದೊಂದು ಇನ್ಸ್ಪಿರೇಷನ್ ಆಗಲಿ ಅನ್ನೋದಕ್ಕೋಸ್ಕರವಾಗಿ ನಾನು ಮಾಡೋದು. ಯಾಕೆ ಅಂತಂದರೆ, ಸಿಟಿಲೇ ಜೀವನ ಇದೆ, ಹಳ್ಳಿಲಿ ಏನೂ ಜೀವನ ಇಲ್ಲ ಅಂದ್ಕೊಂಡಿದ್ದಾರಲ್ವ, ಅವರಿಗೆ ನಮ್ಮ ಕಡೆಯಿಂದ ಸ್ವಲ್ಪ ಓಕೆ ಅವರು ನೋಡಿ ಆದರೂ ಅವ್ರಿಗೆ ಒಂದು ಸ್ವಲ್ಪ ಒಂದು ಜ್ಞಾನ ಬರಲಿ, ಇಲ್ಲ ಹಳ್ಳಿಲೂ ಕೂಡ ಜೀವನ ಇದೆ ಅಂತ ಅವ್ರು ಅಂದ್ಕೊಳ್ಳಿ ಅನ್ನೋದಕ್ಕೋಸ್ಕರವಾಗಿ ನಾನು ಯಾಕೆ ಈ ಮಾತನ್ನು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಅಂತಂದರೆ, ಜೀವನನ ಕಟ್ಕೊಳೋದಿದೆಯಲ್ಲ, ಜೀವನನ ಕಟ್ಕೊಳೋದು ನಾವು ಎಲ್ಲೋ ಹೋಗಿ ಕಟ್ಕೊಳ್ತೀವಿ ಅನ್ನೋದಕ್ಕಿಂತ ಇರೋ ಜಾಗದಲ್ಲೇ ಕಟ್ಕೊಳೋದಕ್ಕೆ ತುಂಬ ಆಯ್ತಾ ಮಾರ್ಗಗಳಿದೆ, ಅದನ್ನು ನಾವು ಕಂಡ್ಕೋಬೇಕಷ್ಟೆ. ನಾನು ಇದನ್ನು ಇಸ್ರೇಲಲ್ಲಿ ಇರೋತ್ತಿಗೆ ನಾನು ಅಂದ್ಕೊಂಡಿದ್ದು, ಅಗ್ರಿಕಲ್ಚರ್ ಅಂದರೆ ಎಷ್ಟು ಒಂದು ವ್ಯಾಲ್ಯೂ ಇದೆ ಆ ದೇಶದಲ್ಲಿ, ಒಬ್ಬ ಹಸು ಮೇಯ್ಸನಿಗೆ ಎಷ್ಟು ವ್ಯಾಲ್ಯೂ ಇದೆ, ಒಬ್ಬ ವ್ಯವಸಾಯ ಮಾಡೋನಿಗೆ ಎಷ್ಟು ವ್ಯಾಲ್ಯೂ ಇದೆ ಅಂತ ನಾನು ಅಲ್ಲಿ ನಾನು ನೋಡಿ ನಾನು ಕಲಿತಿದ್ದು. ಯಾಕೆ ಅಂತಂದರೆ, ಅಲ್ಲಿ ಒಬ್ಬ ಫಾರ್ಮಿಂಗ್ ಮಾಡಿದ್ದಾನೆ, ಹಸು ಇದೊಂದು ಫಾರ್ಮಿಂಗ್ ಮಾಡಿದ್ದಾನೆ ಅಂದರೆ ಅವನಲ್ಲಿ ಅವನಿಗೊಂದು ದೊಡ್ಡ ವ್ಯಾಲ್ಯೂ, ಅವನಿಗೆ ಅವನೇ ಅಲ್ಲಿ ಒಂದು ಶ್ರೀಮಂತ. ಅವನು ಒಬ್ಬ ವ್ಯವಸಾಯ ಮಾಡ್ತಿದ್ದಾನೆ ಅಂದರೆ ಅವನೇ ಅಲ್ಲಿ ಶ್ರೀಮಂತ, ಯಾಕೆಂದರೆ ಒಂದು ಸ್ವಲ್ಪ ಲ್ಯಾಂಡ್ ಇಟ್ಕೊಂಡು ಮಾಡ್ತಾ ಇದ್ದಾನೆ ಅಂದರೆ ಅವನೇ ಅಲ್ಲಿ ಶ್ರೀಮಂತ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಪ್ರತಿಯೊಂದನ್ನು ನೀವು ಹೈಟೆಕ್ಕಾಗಿ ಬದುಕಿದ್ರೇ ಶ್ರೀಮಂತ ಅಂತಲ್ಲ, ನನ್ನ ಪ್ರಕಾರವಾಗಿ ಈ ಒಂದು ಜೀವನವನ್ನು, ಏನು ಹಳ್ಳಿ ಜೀವನವನ್ನು ಕೂಡ ಅದನ್ನು ನಿಮಗೆ ಬೇಕಾದಂಗೆ, ನಿಮ್ಮ ಸೊಗಸಿಗೆ ಬೇಕಾದಂಗೆ ನೀವು ಅದನ್ನು ರೆಡಿ ಮಾಡ್ಕೊಂಡಿದೆಯಲ್ಲ, ಆ ಜೀವನ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ನನ್ನ ಅನಿಸಿಕೆ. ನಮ್ಮನೆಗೆ ಬಂದಿದ್ದ ಹಸುದಿಂದ ಖುಷಿಯಾಯಿತು. ಅಮ್ಮ ಒಂದು 2.5 ಲೀಟ್ರ್ ಹಾಲು ಕರೆದ್ರು, ಅದು ಇನ್ನೂ ಖುಷಿಯಾಯಿತು ತುಂಬ. ಅಂದರೆ ಅಮ್ಮನಿಗೆ ಒಂದು ಸ್ವಲ್ಪ ಅಡ್ಜಸ್ಟ್ ಆಯಿತು, ಅದು ಹಸು ಮಾತಾಡ್ತಾ ಮಾತಾಡ್ತಾ ಅಡ್ಜಸ್ಟ್ ಆಯಿತು. ಈಗ ಆಗೋ ಅಮ್ಮ ಹಾಲು ಕರೆದು ಮುಗಿಸಿದ್ರು, ಆಮೇಲೆ ಮುಗಿಸ್ಬಿಟ್ಟು ತೋರಿಸಿದ್ರು ಅಮ್ಮ ಎಷ್ಟು ಹಾಲು ಆಯ್ತು ಅಂತ ಹೇಳಿಬಿಟ್ಟು. ಆಮೇಲೆ ನೀವು ನೋಡ್ತಾ ಇರ್ಬೋದು, ಈ 2 ಪಾತ್ರೆಯಲ್ಲಿ ಫುಲ್ ಹಾಲು ಸಿಕ್ತು, ಖುಷಿಯಾಯಿತು. ಫ್ರೆಂಡ್ಸ್, ಹೀಗೆ ನಮ್ಮ ವಿಡಿಯೋನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್.